ಪ್ರತಿ ಮನುಷ್ಯನಲ್ಲೂ ಬುದ್ಧಿಶಕ್ತಿಯ ಬೆಳವಣಿಗೆ ಬೇರೆ ಬೇರೆ ಹಂತದಲ್ಲಿರುತ್ತದೆ. ಜೀನ್ ಪಿಯಾಜೆ ಎನ್ನುವ ಮನಃಶಾಸ್ತ್ರಜ್ಞ ಈ ಬೆಳವಣಿಗೆಯ ನಾಲ್ಕು ಹಂತಗಳನ್ನು ಸ್ಕೀಮಾ, ಅಸಿಮಿಲೇಷನ್, ಅಕಾಮಡೇಷನ್ ಮತ್ತು ಇಕ್ವಿಲಿಬ್ರೇಷನ್ ಎಂದು ಗುರುತಿಸುತ್ತಾರೆ. ಇವುಗಳನ್ನು ಸೆನ್ಸರಿ ಮೋಟಾರ್ ಸ್ಟೇಜ್, ಪ್ರೀ ಆಪರೇಷನಲ್ ಸ್ಟೇಜ್, ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್, ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಅಂತಲೂ ಕರೀತಾರೆ. ಸ್ಕೀಮಾದಲ್ಲಿ ಮಗು ಹೊಸ ದೃಶ್ಯಗಳನ್ನು ನೋಡುವ, ಹೊಸ ಶಬ್ದಗಳನ್ನು ಗ್ರಹಿಸುವಂತಹ ಇಂದ್ರಿಯದ ಅನುಭವಗಳು ಮಗುವಿನ ಮೆದುಳಿನಲ್ಲಿ ದಾಖಲಾಗುತ್ತಾ ಹೋಗುತ್ತದೆ. ಮಗುವಿಗೆ ಒಂದು ನಾಯಿಯನ್ನು ತೋರಿಸಿ ಅದು ನಾಯಿ ಎಂದು ಹೇಳಿಕೊಟ್ಟಾಗ ಅದು ಮಗುವಿನ ಹೊಸ ಕಲಿಕೆ. ನಾಯಿಗೆ ನಾಲ್ಕು ಕಾಲುಗಳು ಮತ್ತು ಬಾಲ ಇರುತ್ತದೆ ಎಂದು ತಿಳಿದುಕೊಳ್ಳುತ್ತದೆ. ಮಗುವಿನ ಮಿದುಳಿನಲ್ಲಿ ನಾಯಿಯ ಸ್ಕೀಮಾ ದಾಖಲಾಗುತ್ತದೆ. ನಾಯಿಯ ಒಡನಾಟ ಸ್ಕೀಮಾದ ತಿಳುವಳಿಕೆಯನ್ನು ಕನ್ಫರ್ಮ್ ಮಾಡುತ್ತದೆ, ಅದೇ ಅಸಿಮಿಲೇಷನ್. ಆನಂತರ ಮಗು ಬೆಕ್ಕನ್ನು ಕಂಡಾಗ ನಾಲ್ಕು ಕಾಲು ಮತ್ತು ಒಂದು ಬಾಲದ ಅದನ್ನು ನಾಯಿಯಿಂದೇ ತಿಳಿಯುತ್ತದೆ. ಆದರೆ ನಾಯಿಯ ನಡವಳಿಕೆ, ಧ್ವನಿ ಆ ಪ್ರಾಣಿಯಲ್ಲಿ ಇರುವುದಿಲ್ಲವಾಗಿ ಮಗುವಿನ ತರ್ಕದಲ್ಲಿ ಡಿಸಿಕ್ವಿಲಿಬ್ರಿಯಂ ಉಂಟಾಗುತ್ತದೆ. ಆಗ ಪಾಲಕರು ಮಗುವಿಗೆ ನಾಯಿ ಬೆಕ್ಕಿನ ವ್ಯತ್ಯಾಸ ತಿಳಿಸಿದಾಗ ಮಗುವಿನ ಮತ್ತೊಂದು ಜ್ಞಾನಕೋಶದ ಅಕಾಮಡೇಷನ್ ಇಲ್ಲಾಗುತ್ತದೆ, ಮಗುವಿನ ಮಿದುಳಿನಲ್ಲಿ ಬೆಕ್ಕಿನ ಪರಿಚಯದ ಸೇರ್ಪಡೆಯಾಗುತ್ತದೆ. ಹೀಗೆ ವಿವಿಧ ಮಜಲುಗಳ ಪರಿಚಯ ಆಗುತ್ತಾ ಹೋದಂತೆ ಮಗುವಿನ ತರ್ಕಶಕ್ತಿಯಲ್ಲಿ ಒಂದು ಸಮತೋಲನ, ಒಂದು ಈಕ್ವಿಲಿಬ್ರಿಯಂ ಉಂಟಾಗುತ್ತದೆ. ಪ್ರೀ ಆಪರೇಷನಲ್ ಸ್ಟೇಜ್ನಲ್ಲಿ ಮಕ್ಕಳು ಗೊಂಬೆಗಳೊಡನೆ ಆಟವಾಡಲು ಕಲಿಯುತ್ತವೆ. ಗೊಂಬೆಗಳನ್ನು ತಮ್ಮಂತೆ ಪರಿಗಣಿಸಿ ಅವುಗಳೊಡನೆ ಮಾತನಾಡುತ್ತವೆ, ಹಚ್ಚಿಕೊಳ್ಳುತ್ತವೆ. ತಿಂಡಿಯನ್ನು ಮುಚ್ಚಿಟ್ಟಾಗ ಅದು ಇಲ್ಲವೆಂದೇ ಭಾವಿಸುವ ಮಗು ಆ ತಿಂಡಿಯನ್ನು ಮತ್ತೆ ತೆಗೆದು ತೋರಿಸಿದಾಗ ತನ್ನ ಕಣ್ಣಿಗೆ ಕಾಣದಿದ್ದರೂ ವಸ್ತುಗಳು ಇರುತ್ತವೆ ಎಂದು ಅರ್ಥ ಮಾಡಿಕೊಳ್ಳುತ್ತದೆ. ಮತ್ತೆ ಮುಂದಿನ ಸಲ ತಿಂಡಿಯನ್ನು ಬಚ್ಚಿಟ್ಟಾಗ ಮಗು ಅದನ್ನು ಹುಡುಕಾಡಿ ಕಂಡುಹಿಡಿಯಲು ಪ್ರಯತ್ನ ಮಾಡುತ್ತದೆ. ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್ನಲ್ಲಿ ಮಕ್ಕಳು ವಾಸ್ತವದ ಅರಿವು ಮಾಡಿಕೊಳ್ತಾರೆ. ಒಂದೇ ಅಳತೆಯ ಉದ್ದನೆಯ ಗ್ಲಾಸ್ ಮತ್ತು ಅಗಲ ಬಾಯಿಯ ಗ್ಲಾಸ್ನಲ್ಲಿ ಜ್ಯೂಸ್ ಕೊಟ್ಟರೆ ಹಿಂದಿನ ಹಂತದ ಮಕ್ಕಳು ಉದ್ದನೆಯ ಗ್ಲಾಸ್ನಲ್ಲಿ ಜ್ಯೂಸ್ ಜಾಸ್ತಿ ಇದೆ ಅನ್ಬೋದು, ಆದರೆ ಈ ಹಂತದಲ್ಲಿ ಮಕ್ಕಳು ಎರಡೂ ಒಂದೇ ಎಂದು ಗುರುತಿಸ್ತವೆ. ಫಾರ್ಮಲ್ ಆಪರೇಷನ್ ಸ್ಟೇಜ್ನಲ್ಲಿ ಮಕ್ಕಳು ಅಬ್ಸ್ಟ್ರಾಕ್ಟ್ ಟರ್ಮ್ಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಕಲಿತಾರೆ. ಸಂತೋಷ, ಪ್ರೀತಿ, ಕಹಿ ಅನುಭವ, ಚಿಂತೆ ಇವೆಲ್ಲ ಅರ್ಥ ಆಗಲಿಕ್ಕೆ ಶುರುವಾಗುತ್ತೆ. ಕಾರಣಗಳನ್ನು ಹುಡುಕುವ, ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ತಕ್ಕಂಥ ಸಾಮರ್ಥ್ಯ ಮಕ್ಕಳಿಗೆ ಬರ್ತದೆ. ಜೀನ್ ಪಿಯಾಜೆಯ ಈ ಸಿದ್ಧಾಂತದಲ್ಲಿ ಆಯಾ ಕಾಲದ ಸಂಸ್ಕೃತಿಯು ಕಲಿಕೆಯ ಮೇಲೆ ಬೀರುವ ಪರಿಣಾಮವನ್ನು ಪರಿಗಣಿಸಿಲ್ಲ ಎನ್ನುವ ಅಭಿಪ್ರಾಯವೂ ಇದೆ. ಅದೇನೇ ಇರಲಿ, ಮಕ್ಕಳ ಕಲಿಕೆಗೆ ಈ ಮಾನದಂಡವನ್ನು ಬಳಸಿದರೆ ಮಕ್ಕಳನ್ನು ಪ್ರಜ್ಞಾವಂತ ನಾಗರಿಕರನ್ನಾಗಿ ಬೆಳೆಸಬಹುದು ಅಲ್ವಾ? ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.